ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ಸುಲಭವಾಗಿ ತೊಗರಿಕಾಳು ಸಾರನ್ನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಅರ್ಧ ಕೆ ಜಿ ತೊಗರಿಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಬಿಡಿಸಿದ್ಮೇಲೆ ಒಂದು ಕಪ್ ಫುಲ್ ಆಗಿದೆ ತೊಗರಿಕಾಯಿ, ಒಂದು ಈರುಳ್ಳಿ ಒಗ್ಗರಣೆಗೆ ಒಂದೆರಡು ಟೊಮ್ಯಾಟೊ, ಹಾಗೆ ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ನೀರಿಗೆ ಹಾಕಲಿಲ್ಲ ಅಂದರೆ ಕಪ್ಪಾಗ್ಬಿಡುತ್ತೆ. ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಳ್ಳಿ. ಸ್ವಲ್ಪ ಅರಿಶಿನ, ಇದಿಷ್ಟು ರುಬ್ಬೋದಕ್ಕೆ ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ, ಒಂದೆರಡು ಈರುಳ್ಳಿ, ಒಂದು 1/2 ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, ಸ್ವಲ್ಪ ಚಕ್ಕೆ, ಒಂದೆರಡು ಲವಂಗ ತಗೊಳ್ಳಿ, ಮತ್ತು 1 ಟೀಸ್ಪೂನಷ್ಟು ಹುರುಗಡಲೆ, 2 ಸ್ಪೂನ್ ಧನಿಯಾ ಪುಡಿ, ಹಾಗೆ 2 ಟೀಸ್ಪೂನಷ್ಟು ಖಾರದ ಪುಡಿ. ಇದಕ್ಕೆ ಸಾಂಬಾರು ಪುಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ, ಹಾಗಾಗಿ ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಎಣ್ಣೆ. ಈಗ ಮಾಡೋದು ನೋಡೋಣ. ಫಸ್ಟು ಈ ರುಬ್ಬಕ್ಕೆ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಕಾಯಿತುರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಡಲೆ, ಸ್ವಲ್ಪ ಕೊತ್ತಂಬರಿ ಎಲ್ಲದನ್ನು ಹಾಕಿ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಳ್ಳಿ. ಈ ಮಸಾಲೆ ಸಾರಿಗೆ ಧನಿಯಾ ಪುಡಿ ಒಂಚೂರು ಮುಂದಿದ್ದರೆ ಚೆನ್ನಾಗಿರುತ್ತೆ. ಖಾರದ ಪುಡಿ ಎಷ್ಟು ಹಾಕ್ಕೊತೀರಾ ಅದಕ್ಕಿಂತ ಒಂಚೂರು ಜಾಸ್ತಿ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೋಬೇಕು ಈ ರೀತಿ. ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ 1-2 ಸ್ಪೂನ್ ಎಣ್ಣೆ ಬಿಸಿ ಮಾಡಿಬಿಟ್ಟು ಬಿಸಿಯಾದ ಕೂಡಲೇ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ಒಂಚೂರು ಕೆಂಪಾಗೋವರೆಗೂ ಹುರ್ಕೋಬೇಕು ಈ ರೀತಿ ಮೀಡಿಯಮ್ ಉರಿನಲ್ಲಿ. ಇದನ್ನು ಹುರಿದ ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಇಲ್ಲಿ ನಾವು ಹುಣಸೆ ಹುಳಿ ಹಾಕಲ್ಲ, ಸೊ ಹಾಗಾಗಿ ಟೊಮೆಟೊನೇ 2 ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಈ ರೀತಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹುರ್ಕೋಬೇಕು. ಈ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕಿ ಹುರ್ಕೊಳ್ಳಿ. ಇದಕ್ಕೆ ತೊಗರಿಕಾಯಿ ಹಾಕ್ಕೊತ ಇದ್ದೀನಿ. ಈ ಕಾಳಲ್ಲಿರೋ ನೀರಂಶ ಎಲ್ಲ ಸ್ವಲ್ಪ ಸಿಹಿಯವರೆಗೂ 1 ನಿಮಿಷನಾದರೂ 1-1.5 ನಿಮಿಷನಾದರೂ ಮೀಡಿಯಮ್ ಉರಿನಲ್ಲಿಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹುರಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾರಿಗೆ. ಸ್ವಲ್ಪ ಹುರಿದ ಮೇಲೆ ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು 1/4 ಚಮಚ ಅರಿಶಿನ ಹಾಕಿ ಇದನ್ನು ಅಷ್ಟೇ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ಹುರ್ಕೋಬೇಕು 1-2 ನಿಮಿಷ. ನೀರೆಲ್ಲ ಇಂಗುತ್ತೆ, ಸೊ ಅಲ್ಲಿವರೆಗೂ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ. ಈ ರೀತಿ ಚೆನ್ನಾಗಿ ಹುರಿದ ಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋಬೇಕು. ಸುಮಾರಾಗಿ 1-2 ಗ್ಲಾಸ್ ಅಷ್ಟಾದರೂ ನೀರು ಹಾಕ್ಕೊಳ್ಳಿ. ಗಟ್ಟಿ ಆದರೆ ಒಂಥರ ಸಾಗು ಆದಂಗೆ ಆಗ್ಬಿಡುತ್ತೆ, ಸಾಂಬಾರಾಗಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಬದನೆಕಾಯಿ, ಹಸಿರು ಬದನೆಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನನಗೆ ಸಿಗಲಿಲ್ಲ ಹಾಗಾಗಿ ತುಂಬ ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ 2 ವಿಷಲ್ ತುಂಬ ಬಲ್ತಿದ್ರೆ 3 ವಿಷಲ್ ಕುಕ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿದ್ರಲ್ವ ತುಂಬ ಸಿಂಪಲ್ ಮಾಡೋದು. ಸಾಮಾನ್ಯವಾಗಿ ಎಲ್ಲ ಕಾಳು ಸಾರನ್ನು ಇದೇ ಥರ ಮಾಡ್ತೀವಿ. ಕೆಲವೊಂದು ಸಾರಿಗೆ ಈರುಳ್ಳಿನ ರುಬ್ಬಕ್ಕೆ ಒಂಚೂರು ಉರ್ದು ಹಾಕ್ತೀವಿ, ಆಗ ಕೂಡ ನೀವು ಇದಕ್ಕೆ ಕೂಡ ಅದೇ ಥರ ಉರ್ದು ಹಾಕ್ಕೋಬೋದು. ಅವರೆಕಾಳು ಸಾರು ಹಾಗೆ ಚಿಲ್ಕವರೆಕಾಳು ಸಾರು ಎಲ್ಲ ಇದೇ ಥರನೇ ಮಾಡೋದು ಇದೇ ಮೆಥಡಲ್ಲಿ. ಇದರಲ್ಲಿ ಬಸ್ಸಾರು ಮತ್ತು ಉಪ್ಸಾರೆಲ್ಲ ಮಾಡ್ತಾರೆ. ಇದು ಜಾಸ್ತಿ ನಮ್ಮನೇಲಿ ಮಾಡೋದು ಮಸಾಲೆ ಸಾರು. ಇದನ್ನು ಅನ್ನದ ಜೊತೆಗೆ ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಜೊತೆಗೆಲ್ಲ ಸರ್ವ್ ಮಾಡ್ಬೋದು. ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮನೇಲಿ ಕೂಡ ಈ ರುಚಿಯಾದ ತೊಗರಿಕಾಳು ಸಾರನ್ನ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.